ನಾಯಕ ಅವ್ರ ಕ್ವಶನ್ ಚೆನ್ನಾಗಿದೆ. ಈ ಪಟ್ಟಣಕ್ಕೆ ಏನಾಗಿದೆ, ಎಲ್ಲಿ ನೋಡಿದ್ರು ಕಾಮಗಾರಿ. ಹೌದು ಸರ್, ಇದು ದೊಡ್ಡ ಸಮಸ್ಯೆ ಆಗೋಗಿದೆ, ದಿನ ಹಿಂಗೆ ಆಗೋಗಿದೆ. ಇಲ್ಲಿ ಏನಾಗಿದೆ ಗೊತ್ತಾ ಸಮಸ್ಯೆ, ಬಹಳಷ್ಟು ಜನಕ್ಕೆ ತಾವೇನೋ ಮಾಡಬೇಕು. ಈಗ ನಾನೀಗ ಅದೇ ನನ್ನ ನಮ್ಮ ಡ್ರೈವರ್ ಹತ್ರ ಈಗ ಬರ್ತಾ ಅದನ್ನೇ ಹೇಳ್ತಾ ಇದ್ದೆ. ನಾವು ಬರೋ ರೋಡಲ್ಲಿ ಅದು ಹೆಂಗಾಗಿದೆ ಅಂದ್ರೆ, ನಮ್ದು ದೊಡ್ಡ ಕಾರ್ ಆಗಿರೋದ್ರಿಂದ, ಇನೋವಾ ಕ್ರಿಸ್ಟ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಇದಾಗತ್ತೆ. ಒಂದೆರಡು ಮೂರು ಕಡೆ ಅಂತೂ ನಾವು ನಿಮ್ಗೆ ಬೆನ್ಸು ಆಡಿ ತರದೇನಾದ್ರು ಈ ನಿಮ್ಗೆ ಸಿಡಾನ್ ಕಾರ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಪಕ್ಕತ್ತಾಗತ್ತೆ, ಪಕ್ಕತ್ತಾಗತ್ತೆ. ನಮ್ಗೆ ನಿಮ್ಗೆ ನಾನು ಹೇಳ್ತೀನಿ ಎಷ್ಟು ಖರಾಬ್ ಆಗೋಗಿದೆ ಬೆಂಗಳೂರು ರೋಡ್. ನಾನು ಹೇಳ್ತಾ ಇರೋದು ಟ್ರಾಫಿಕ್. ಮೊನ್ನೆ ನಾವು ನೋಡ್ತಾ ಇದ್ದೆ ವಿಧಾನಸೌಧ ಎದುರುಗಡೆ ಆ ಟ್ರಾಫಿಕ್ ನೋಡ್ಬಿಟ್ರೆ ಎಲ್ಲಿ ಹೋಗಿದ್ದಾರೆ ಇವರೆಲ್ಲ. ಇದಕ್ಕೆಲ್ಲ ಸಮಸ್ಯೆಗೆ ಬಗೆಹರಿಸೋದಲ್ವಾ ಇವರು ಅಂತ ನಂಗೆ ಗೊತ್ತಾಗ್ತಿಲ್ಲ. ಮತ್ತೆ ಎಲ್ಲಾ ಕಡೆನೂ ಕೊಚ್ಚ ಹಾಕಿದ್ದಾರೆ. ಇಲ್ಲೊಂದು ರೋಡ್ ಅನ್ನ ನಾವು ಗದ್ದೆ ನೋಡ್ಬೋದು, ಟಾರ್ ರೋಡ್ ಇತ್ತು ನೋಡಿ, ಅದನ್ನ ಪ್ರತಿ ವರ್ಷ ಎರಡು ಸರಿ ಮಾಡ್ತಾರೆ. ಅದ್ ಯಾವ ಪಾಪಕ್ಕೆ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಆ ಕಾಂಟ್ರಾಕ್ಟರ್ ಯಾರು? ಇಲ್ಲಿ ಉತ್ತರಹಳ್ಳಿಯಲ್ಲಿ ಒಂದು ರೋಡು ಈಗ ಮತ್ತೆ ಪೂರ್ತಿ ಕಿತ್ತಾಕಿಟ್ಟಿದ್ದಾರೆ, ಅದರಲ್ಲಿ ಮಣ್ಣು ಪೂರ್ತಿ ಕಾಣ್ತಿದ್ರೆ ನೀವು ಗದ್ದೆ ನೋಡ್ಬೋದು. ಹೋಗಿ ನಾವೀಗ ಅಲ್ಲಿ ಹೋಗೋದೇ ಬಿಟ್ಟಿದೀವಿ. ಇದು ಹೇಗಾಗಿದೆ ಅಂದ್ರೆ ಇದು ಆಟ ಇವರಿಗೆ, ಇವರಿಗೆ ಕಮಿಷನ್ ಬೇಕಾಗಿರುತ್ತೆ, ದಂಧೆ. ಇದರಿಂದ ಒಟ್ಟಿನಲ್ಲಿ ಜನಸಾಮಾನ್ಯರು ಬದುಕೊಂಗೆ ಇಲ್ಲ ಆಗಿದೆ ಪ್ರಾಬ್ಲಮ್. ನೀವೆಲ್ಲ ಈಗ ನಾವೆಲ್ಲ ಓಟ್ ಹಾಕಿದ್ ಇವರಿಗೆ ಅಲ್ವ, ದುಡ್ಡು ಇಸ್ಕೊಂಡು ದುಡ್ಡು ಇಸ್ಕೊಂಡು ನಾವು ಓಟ್ ಹಾಕಿದ ಮೇಲೆ ಅವ್ರ ಇನ್ನ ಹತ್ರ ಕೆಲಸ ಹೆಂಗ್ ಕೇಳ್ತೀರಿ? ಅವ್ರು ದುಡ್ಡು ಮಾಡ್ಬೇಕಲ್ವೇ. ಈಗ ನಮ್ಗೆ ಒಂದು ನೀವೊಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ 2 ಲಕ್ಷ ಮತದಾರರಿದ್ರೆ ಒಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ 2 ಲಕ್ಷ ಜನಕ್ಕೆ 1,000 ರೂಪಾಯಿ ದುಡ್ಡು ಹಂಚಬೇಕು ಅಂದ್ರೆ ಎಷ್ಟಾಗತ್ತೆ ಹೇಳಿ? 2 ಲಕ್ಷ ಜನಕ್ಕೆ 1,000 ಹಂಚಬೇಕು ಅಂದ್ರೆ 20 ಕೋಟಿ ರೂಪಾಯಿ ಬೇಕು. ಕರೆಕ್ಟಾ? ಕರೆಕ್ಟ್ ಅನ್ರಿ. ಅಥವಾ 2,000 ಹಂಚಬೇಕು ಅಂದ್ರೆ 40 ಕೋಟಿ ರೂಪಾಯಿ ದುಡ್ಡು ಬೇಕು. ಇನ್ನು ಅದು ಇದು ಕ್ಯಾಂಪೇನಿಂಗ್ ಅಂತ ಇನ್ನೊಂದು 10 ಕೋಟಿ ಬೇಕು. 50 ಕೋಟಿ ರೂಪಾಯಿ ಒಬ್ಬ ಎಂ ಎಲ್ ಎ ಖರ್ಚು ಮಾಡಿದೆ ಎಲೆಕ್ಷನ್ಗೆ ಅಂದ್ರೆ ಅವ ಆದ್ರೆ 5 ಪಟ್ಟರು ಸಂಪಾದನೆ ಮಾಡ್ಬೇಕಾ? ಅಂದ್ರೆ 250 ಕೋಟಿ ಸಂಪಾದನೆ ಮಾಡ್ಬೇಕಾ? ಮಾಡ್ಬೇಕಾ ಬೇಡ? ಬಿಸ್ನೆಸ್ ಅಲ್ವೇನ್ರಿ ಇದು. ಈಗೇನ್ ಮಾಡ್ತಾನೆ ಅವನು? ಕಾಂಟ್ರಾಕ್ಟರ್ಸ್ ಹೇಳ್ತಾನೆ, ನೀ ಏನಾರು ಮಾಡು, ನೀನ್ ಮರಳು ಬೆರೆಸಿ ಕೆಲಸ ಮಾಡು, ಮಣ್ಣು ಬರೆಸಿ ಕೆಲಸ ಮಾಡು, ಸಿಮೆಂಟ್ ಹಾಕು, ಯಾವ್ದಾದ್ರು ಸಿಮೆಂಟ್ ಹಾಕು, ಯಾವ್ದಾದ್ರು ಕಬ್ಬಿಣ ಹಾಕು, ನನಗೆ ನಿನ್ ಏನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಅದ್ರಲ್ಲಿ 20% ಕೊಡಿ ಅಂತ ಹೇಳ್ತಾರೆ. 30% ಕೇಳೋರು ಇದ್ದಾರೆ. ಮುಗೀತಾ? ಆ ನೀವು ಓಟ್ ಹಾಕಿರೋರು ನಿಮ್ಗೆ ಸಾವನ್ನ ಕಟ್ತಿದ್ದಾರೆ. ಈಗ ಎಷ್ಟೋ ಫ್ಲೈಓವರ್ಗಳು, ಎಷ್ಟೋ ಬ್ರಿಡ್ಜ್ಗಳು, ರೋಡ್ಗಳು ನೀವು ನೋಡಿ. ಅವರಿಗೇನು ಒಟ್ಟಿನಲ್ಲಿ ನನ್ನ ಕಮಿಷನ್ ಬಂದ್ರು ಸಾಕು, ಯಾಕಂದ್ರೆ ಅವನು 50 ಕೋಟಿ ಇನ್ವೆಸ್ಟ್ ಮಾಡಿರಲ್ಲ. ಮತ್ತೆ 50 ಕೋಟಿ ಯೋಚನೆ ಮಾಡಿ, ಒಬ್ಬ ಎಮ್ ಎಲ್ ಎ 50 ಕೋಟಿ ಇನ್ವೆಸ್ಟ್ ಮಾಡಿ ಒಂದೇ ಸರಿ ಗೆದ್ಬಿಡ್ತಾನ? ಇಲ್ವಲ್ಲ. ಒಂದ್ಸರಿ ಸೋಲ್ತಾನೆ, ಅದ್ರದ್ದು 50 ಕೋಟಿ, ಮತ್ತೊಂದ್ಸರಿ ಗೆಲ್ಲಕ್ಕೆ ಮತ್ತೆ 50 ಕೋಟಿ, ಈಗ 100 ಕೋಟಿ ಆಯ್ತಲ್ಲ. ಅದನ್ನ ರಿಕವರಿ ಮಾಡ್ಕೋಬೇಕು. ರಿಕವರಿ ಮಾಡ್ಕೊಂಡ್ರೆ ಸಾಕ, ನಾ ಇನ್ನು 5 ಎಲೆಕ್ಷನ್ ಮತ್ತೆ ಸೋಲ್ಬೋದು, ಅದಕ್ಕೂ ದುಡ್ಡು ಬೇಕಲ್ಲ. ಸೊ ಹಾಗಾಗಿ ಒಬ್ಬ ಎಮ್ ಎಲ್ ಎ 500 ಕೋಟಿ, 600 ಕೋಟಿ, 1,000 ಕೋಟಿ ಮಾಡ್ತಿದ್ರೆ ಅವ್ನು ಬದುಕೋದು ಹೆಂಗೆ? ನಿಮ್ಗೆ ದುಡ್ಡು ಕೊಡ್ಬೇಕಲ್ಲ ಸ್ವಾಮಿ. ನಾವು ದುಡ್ಡು ಕೇಳಕ್ ಬಂದವರಿಗೆ ಮನೆಯಲ್ಲಿರುವ ಚಪ್ಪಲಿ ಹಳೆ ಹಳೆ ಸ್ಲಿಪ್ಪರ್ ತಗೊಂಡು ಹೊಡಿಯಲ್ವಲ್ಲ. ನಾವು ಕಾಲ್ ಕಟ್ಟಿ ನೀರಿಗೆ ಹಾಕಲ್ಲ, ಕೊಟ್ಟು ಹೋಗ್ಲಿ ಬಿಡಿ ಅಂತ ನಾವು ಇಸ್ಕೋತಿದ್ದೀವಿ. ಯಾವಾಗ ಜನರಲ್ಲಿ ಮನಸ್ ಚೇಂಜ್ ಆಗಿ ನಾವು ಹೀಗೆ ಮಾಡ್ತೀವೋ, ಈಗ ಎಲ್ಲ ಎಲೆಕ್ಷನ್ ಅಲ್ಲೂ, ಪ್ರತಿ ಎಲೆಕ್ಷನ್ ಶುರು ಮಾಡಿ ಸ್ವಾಮಿ, ಕೊಡ್ಲಿ ನೋಡೋಣ ದುಡ್ಡು ಅವರು. ಬಟ್ ಅವರು ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ಮಂಥವ್ರಿಗೆ ಪ್ರಾಬ್ಲಮ್ ದುಡ್ಡು ಕೊಡಲ್ಲ ಅವರು. ಅವ್ರು ಕೊಡೋದು ಯಾರಿಗೆ? ಪಾಪ ಯಾರೋ ಕಷ್ಟದಲ್ಲಿದ್ದವ್ರಿಗೆ. ಅವರಿಗೆ ಹೇ ಎಂತಾರು ಒಟ್ಟಿನಲ್ಲಿ ಬರ್ಲಿ, ಅವ್ರು ಹೆಂಗಿದ್ರು ಕೆಲಸ ಮಾಡ್ಕೊಡ್ಲಿ, ಈ ದುಡ್ಡಾರು ಕೊಡ್ಲಿ ಅಂತ. ನಾನು ಹೇಳೋದು ಸ್ನೇಹಿತರೆ, ಇದು ಕಂಟಿನ್ಯೂ ಆದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ನಡು ನೀಡಲು ಬಿಟ್ಟು ಹೋಗ್ತಿದ್ದೀವಿ. ಇದೇನಾದ್ರೂ ಕಂಟಿನ್ಯೂ ಆಯ್ತು ಅಂದ್ರೆ ನಮ್ಮ ದೇಶದ ಭವಿಷ್ಯ ಅಂತೂ ಹಾಳಾಗೋಗತ್ತೆ. ಹಾಗಾಗ ಬೇಡ, ನೋಡೋಣ ಏನಾಗತ್ತೆ ಅಂತ.